वेलकम बैक टू माय चैनल एल्लरिगू नमस्कार इवत्तु निंबे हण्णिन शरबत अथवा नीवु पानक हेंगे माडोदु अन्नोदन्न नोडकोंडु बरोण ई बेसिगे कालदाग ई तर शरबत माड्कोंडु कुडियोद्रिंद आरोग्यक्के भाळ ओळ्ळेयदु नीरिन अंश हेच्चागि देहक्के बेकागिरोद्रिंद ई तर शरबत्तु ज्यूसु इवनेल्ल माड्कोंडु कुडिबेकु भाळ ओळ्ळेयदु ई ज्यूस अन्नु हेंगे माडोदु अन्नोदन्न तोरिस्तीनि नानु ಬಹಳ ಸಿಂಪಲ್ ಈಜಿ ಆಗಿ ಮಾಡ್ಕೋಬಹುದು ಈ ನಿಂಬೆಹಣ್ಣಿನ ಶರಬತ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ನಾನು ಇಲ್ಲಿ ಇಟ್ಟಿದ್ದೀನಿ ನೋಡಿ ಏಲಕ್ಕಿ ಪೌಡರ್ ಇದು ನಿಂಬೆಹಣ್ಣು ಮೇನ್ ಆಗಿ ಬೇಕಾಗಿರೋದು ನಿಂಬೆಹಣ್ಣು ನಿಂಬೆಹಣ್ಣಿನ ಪಾನಕ ಇದು ಐಸ್ ಕ್ಯೂಬ್ ಸಕ್ಕರೆ ಉಪ್ಪು ಇಷ್ಟೇ ಸಾಕು ಇದಕ್ಕೆ ಸಿಂಪಲ್ ಈಜಿ ಆಗಿ ಮಾಡ್ಕೋಬಹುದು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದಿದ್ನು ಈಗ ಹೆಂಗ್ ಮಾಡ್ಕೊಳ್ಳೋದು ನೋಡೋಣ ಈ ಬಿಸಿಲಿನಾಗ ಬಾಯಿ ಪದೇ ಪದೇ ಆರ್ತಾ ಇರ್ತತಿ ಆವಾಗ ಈ ತರ ಪಾನಕ ಮಾಡ್ಕೊಂಡು ಕುಡಿಯೋದ್ರಿಂದ ದೇಹಕ್ಕೆ ತಂಪಾಗಿರ್ತತಿ ದೇಹ ಮತ್ತೆ ನಮಗೂ ಬಾಯಾರಿಕೆ ಆಗೋಂಗಿಲ್ಲ ಈ ತರ ನೀರನ್ನು ನೀರಿನ ಅಂಶದ ಇರೋದು ಹೆಚ್ಚಾಗಿ ಸೇವಿಸಬೇಕಾಗ್ತತಿ ಈ ಟೈಮ್ನಾಗ ನಾವು ಜ್ಯೂಸ್ ಆತು ಹಣ್ಣಿನ ಜ್ಯೂಸ್ ಆತು ಮತ್ತು ಪಾನಕ ಆಯಿತು ಈ ಥರ ಎಲ್ಲ ಮಜ್ಜಿಗೆ ಇವನ್ನೆಲ್ಲ ಹೆಚ್ಚಾಗಿ ಯೂಸ್ ಮಾಡಬೇಕಾಗ್ತೈತಿ ಈಗ ನೋಡಿರಿ ನಿಂಬೆಹಣ್ಣಿನ ರಸ ನಾನು ತಕೊಳಕತ್ತೀನಿ ಒಂದು ನಿಂಬೆಹಣ್ಣು ತೊಗೊಂಡೆ ನಾನು ಇದಕ್ಕೆ ಪಾನಕನೂ ಅಂತಾರ ಶರಬತ್ತು ಅಂತಾರ ಈಗ ಉಪ್ಪು ಹಾಕ್ಕೊಂಡೇನಿ ಸ್ವಲ್ಪ ಸಕ್ಕರೆ ಹಾಕ್ಕೊಳಕತ್ತೀನಿ ಸಕ್ಕರೆನ ಒಂದು ಸ್ವಲ್ಪ ಕಲಿಸ್ಬೇಕು ಅದು ಕರಗೋವರೆಗೂ ಚೆನ್ನಾಗಿ ಕಲಿಸಿ ಆಮೇಲೆ ಬೇರೆ ಸಾಮಗ್ರಿಗಳನ್ನ ಹಾಕೋಬೇಕು ಈಗ ಚೆನ್ನಾಗಿ ಕಲಸೇನಿ ಈಗ ಏಲಕ್ಕಿ ಪೌಡರ್ ಹಾಕೋಣಕತ್ತೀನಿ ಏಲಕ್ಕಿ ಪೌಡರ್ ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಏಲಕ್ಕಿ ಪೌಡರ್ ಹಾಕೋದ್ರಿಂದ ಈಗ ಐಸ್ ಕ್ಯೂಬ್ ಈಗ ತಂಪಂದು ಏನಾದರೂ ಕುಡಿಬೇಕು ಅನ್ನಿಸ್ತತಿ ಹಿಂಗಾಗಿ ಐಸ್ ಕ್ಯೂಬ್ ಹಾಕಾಗತ್ತೆ ನಾನು ಒಂದು ಸ್ವಲ್ಪ ತಣ್ಣಗಿದ್ರೆ ಕುಡಿಯಕ್ಕೆ ಖುಷಿ ಆಗ್ತತಿ ಚೆನ್ನಾಗಿರ್ತತಿ ಈಗ ಬೆಚ್ಚಂದು ಕುಡಿಯಂಗೆ ಆಗೋಂಗಿಲ್ಲ ಹಿಂಗಾಗಿ ಈಗ ಐಸ್ ಕ್ಯೂಬ್ ಹಾಕಿ ನಾನು ನೋಡ್ರಿ ಈಗ ರೆಡಿ ಆಯಿತು ಪಾನಕ ಇಷ್ಟ ಇದು ಭಾಳ ಈಸಿಯಾಗಿ ಮಾಡ್ಕೋಬೋದು ನಾವು ತುಂಬ ಚೆನ್ನಾಗಿರ್ತತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬಾಯ್ ಬಾಯ್.